ಹೊಸದೇನ್ ಗುರು ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ನಾನು ನಾಗರಾಜ್ ವಿ ಸರ್ಬು. ನಾನಿವತ್ತು ನೀವೆಲ್ಲ ಒಂದು ಹಾಡನ್ನು ಕೇಳಿದ್ದೀರ, ತುಂಬ ಪ್ರಸಿದ್ಧವಾದಂಥ ಹಾಡು. ಯಾವುದು ಅಂದರೆ, ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಕು. ಇದೇ ಹಾಡನ್ನು ಈಗ ಹೇಳಿದ್ರೆ ಹೇಗೆ? ಈ ಹಾಡನ್ನು ಕೇಳಿ. ಅದಕ್ಕೂ ಮುಂಚೆ ನನ್ನ ಹೊಸದೇನ್ ಗುರು ಯೂಟ್ಯೂಬ್ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರೋ ಅವರೆಲ್ಲ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀನು ಸಾವಯವ ಗಡಿ ದಾಟೋದಕ್ಕೆ ಹೋಗ್ತಾ ಇದ್ದೆ ನನ್ನ ಕಸವನ್ನು ಸುರಿಯಬಾರದು, ತಿಪ್ಪೆಯಲ್ಲಿ ಕಸವನ್ನು ಎಸೆಯಬಾರದು. ಎಲ್ಲೆಂದರಲ್ಲಿ ಯಾವ ಕಸವನ್ನು ಸುರಿಯಲೇಬಾರದು, ಹಾಕಲೇಬಾರದು. ಬೀದಿಯಲ್ಲಿ ಕಸವನ್ನು ಎಸೆಯಬಾರದು, ಕಸದ ಬುಟ್ಟಿಯಲ್ಲೇ ಕಸವಾಕಿರಿ, ಬುಟ್ಟಿಯಿಂದ ತೊಟ್ಟಿಯಲ್ಲಿ ಸುರಿರಿ. ಕಸದ ಬುಟ್ಟಿಯಲ್ಲೇ ಕಸವಾಕಿರಿ, ಬುಟ್ಟಿಯಿಂದ ತೊಟ್ಟಿಯಲ್ಲಿ ಸುರಿರಿ. ಕಸದ ಬುಟ್ಟಿಯಲ್ಲೇ ಕಸವಾಕಿರಿ, ಬುಟ್ಟಿಯಿಂದ ತೊಟ್ಟಿಯಲ್ಲಿ ಸುರಿರಿ. ಹೀಗೆ ಮಾಡದಿದ್ರೆ ಸೊಳ್ಳೆ ಬರುವುದು, ಸೊಳ್ಳೆಯಿಂದ ಮಲೇರಿಯವು ಬರುವುದು, ಸೊಳ್ಳೆಯಿಂದ ಮಲೇರಿಯ ಬರುವುದು. ಬೀದಿಯಲ್ಲಿ ಮಲಮೂತ್ರ ಮಾಡಬಾರದು, ತಿಪ್ಪೆಯಲ್ಲಿ ಕಸವನ್ನು ಎಸೆಯಬಾರದು. ಎಲ್ಲೆಂದರಲ್ಲಿ ಯಾವ ಕಸವನ್ನು ಎಸೆಯಲೇಬಾರದು, ಸುರಿಯಲೇ ಬಾರದು. ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಿರಿ, ಬಟ್ಟೆ ಬ್ಯಾಗು ಬಳಸೋದು ಕಲಿಯಿರಿ. ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಿರಿ, ಬಟ್ಟೆ ಬ್ಯಾಗು ಬಳಸೋದು ಕಲಿಯಿರಿ. ಕಸವನ್ನು ಗೊಬ್ಬರವಾಗಿ ಮಾಡಿರಿ, ಗೊಬ್ಬರದಿಂದ ಒಳ್ಳೆ ಬೆಳೆ ಕಾಣಿರಿ, ಗೊಬ್ಬರದಿಂದ ಒಳ್ಳೆ ಬೆಳೆ ಕಾಣಿರಿ. ಬೀದಿಯಲ್ಲಿ ಕಸವನ್ನು ಸುರಿಯಬಾರದು, ತಿಪ್ಪೆಯಲ್ಲಿ ಕಸವನ್ನು ಎಸೆಯಬಾರದು. ಎಲ್ಲೆಂದರಲ್ಲಿ ಯಾವ ಕಸವನ್ನು ಸುರಿಯಲೇಬಾರದು, ಹಾಕಲೇಬಾರದು.